नमस्कार एल्लरिगू हागू वेलकम बैक टू माय चैनल इवत्तिन वीडियोली नानु मेंतेया हेयर आयिल बग्गे निम्मेल्लरिगू तिळिसिकोड्ता इद्दीनि सो नीवु नन्न चैनल न हळे वीक्षकरागिद्रे नीवु बहळष्टु वीडियोस नोडिर्तीर हेयर आयिल वीडियोस आगिरबहुदु हेयर पैक वीडियोस आगिरबहुदु हेयर रिलेटेड वीडियोस तुम्बाने नोडिर्तीर बट ई वीडियोली नानु तोरिस्तिरुवंत ई ओंदु एण्णे ननगे तुम्बाने इष्टवादंत ओंदु हेयर आयिल अंताने हेळबहुदु ಮತ್ತೆ ಇದು ನಾನು ಹೆಚ್ಚಾಗಿ ಉಪಯೋಗಿಸುವಂಥ ಒಂದು ಹೇರ್ ಆಯಿಲ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಹೇರ್ ಆಯಿಲ್ ನನ್ನ ಕೂದಲನ್ನ ತುಂಬಾ ಸ್ಮೂತಾಗಿ ಮಾಡುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ ಡ್ಯಾಂಡ್ರಫ್ನ ಸಮಸ್ಯೆ ಕೂಡ ದೂರ ಮಾಡುತ್ತೆ ನಾನು ಕೂಡ ನಿಮ್ಮೆಲ್ರಿಗೂ ಈ ಒಂದು ಹೇರ್ ಆಯಿಲ್ನ ಖಂಡಿತವಾಗ್ಲೂ ಸಜೆಸ್ಟ್ ಮಾಡ್ತೀನಿ ಈ ಎಲ್ಲ ಪ್ರಾಬ್ಲಮ್ಸ್ ನಿಮಗಿದ್ರೆ ಸೊ ಬನ್ನಿ ನೋಡ್ಕೊಂಡು ಬರೋಣ ಈ ಹೇರ್ ಆಯಿಲ್ ಹೇಗೆ ಮಾಡೋದು ಅಂತ ಮೊದಲನೇದಾಗಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಮುಖ್ಯವಾದ ಒಂದು ಸಾಮಗ್ರಿ ಅಂದರೆ ಫೆನ್ಯುಗ್ರೀಕ್ ಸೀಡ್ಸ್ ಮೆಂತೆಯ ಕಾಳು ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ ದಿಸ್ ಇಸ್ ಒನ್ ಆಫ್ ದ ವಂಡರ್ಫುಲ್ ಇಂಗ್ರೀಡಿಯಂಟ್ ನಿಮಗೆ ಕಿಚನಲ್ಲಿ ತುಂಬಾ ಈಸಿಯಾಗಿ ಸಿಗುವಂಥ ಹಾಗೂ ತುಂಬಾ ಪರಿಣಾಮಕಾರಿಯಾದಂಥ ಒಂದು ಸಾಮಗ್ರಿ ಅಂತ ಹೇಳ್ಬೋದು ಹೇರ್ ಫಾಲ್ನ ಕಂಟ್ರೋಲ್ ಮಾಡೋದಕ್ಕೆ ಡ್ಯಾಂಡ್ರಫ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಮೆಂತ್ಯ ಕಾಳನ್ನ ನೀವು ಹೇರ್ ಪ್ಯಾಕ್ ಆರ್ ಹೇರ್ ಆಯಿಲಲ್ಲಿ ಬಳಸೋದ್ರಿಂದ ನಿಮ್ಮ ಕೂದಲು ಸ್ಮೂತ್ ಮತ್ತು ಶೈನಿ ಆಗುತ್ತೆ ನಾನು ತುಂಬಾ ವೀಡಿಯೋಸ್ ಮಾಡಿದ್ದೀನಿ ಮೆಂತೆಯ ಹೇರ್ ಪ್ಯಾಕ್ ಮೆಂತೆಯ ಹೇರ್ ಆಯಿಲ್ ವೀಡಿಯೋಸ್ ಬಹಳಷ್ಟು ಮಾಡಿದ್ದೀನಿ ನೀವು ಖಂಡಿತವಾಗ್ಲೂ ಚೆಕ್ ಮಾಡಲೇಬೇಕಾವೆಲ್ಲ ಎರಡನೇದಾಗಿ ಕೊಬ್ಬರಿ ಎಣ್ಣೆ ಸೊ ಈ ಒಂದು ಎಣ್ಣೆನ ತಯಾರಿಸೋದಕ್ಕೆ ನಾನು ಒಂದು ಬೇಸ್ ಆಯಿಲ್ ಆಗಿ ಯೂಸ್ ಮಾಡ್ತಿರುವಂಥದ್ದು ಸೊ ಕೊಬ್ಬರಿ ಎಣ್ಣೆ ಕೂಡ ನಿಮ್ಮ ಕೂದಲಿನ ನರಿಷ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂದರೆ ಕಂಡೀಷ್ನಿಂಗ್ ಮಾಡೋದಕ್ಕೆ ಸ್ಮೂತ್ ಶೈನಿ ಮಾಡೋದಕ್ಕೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಹಾಗೂ ನಾನಿಲ್ಲಿ ಬಳಸ್ತಿರೋದು ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ ಯಾವುದೇ ಬ್ರ್ಯಾಂಡಿನದಲ್ಲ ಸೊ ನಾನು ಎಷ್ಟು ಪ್ಯೂರಾಗಿ ಕೊಬ್ಬರಿ ಎಣ್ಣೆನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು ಅಲ್ಲಿಂದ ನಾನು ನನ್ನ ಕೋಕೋನಟ್ ಆಯಿಲ್ನ ತರ್ತೀನಿ ಹಾಗೂ ಅದನ್ನೇ ಯೂಸ್ ಮಾಡ್ತೀನಿ ಸೊ ನೀವು ಕೂಡ ಹೇರ್ ಆಯಿಲ್ ಏನು ಯೂಸ್ ಮಾಡ್ತೀರಾ ಅದು ಕಂಪ್ಲೀಟ್ ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್ ಆಗಿದ್ದರೆ ಅದನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು ಎರಡನೇ ಮುಖ್ಯವಾದ ಒಂದು ಹೇರ್ ಆಯಿಲ್ ಅಂದರೆ ಹರಳೆಣ್ಣೆ ಆರ್ ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆ ಕೂಡ ನಾನು ರೆಗ್ಯುಲರ್ ಆಗಿ ದಿನ ಬಿಟ್ಟು ದಿನ ಹಚ್ತೀನಿ ನನ್ನ ಕೂದಲಿಗೆ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಸೊ ಈ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಇದರ ಥಿಕ್ ಕನ್ಸಿಸ್ಟೆನ್ಸಿ ಏನಿದೆ ನೋಡಿ ಗಟ್ಟಿಯಾಗಿರತ್ತಲ್ಲ ಸೊ ಆ ಥಿಕ್ ಕನ್ಸಿಸ್ಟೆನ್ಸಿ ನಮ್ಮ ಕೂದಲಿಗೆ ಇನ್ನೂ ಬಹಳಷ್ಟು ಪರಿಣಾಮಕಾರಿ ಹೇರ್ ಫಾಲ್ನ ಮುಖ್ಯವಾಗಿ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಕೂದಲನ್ನ ಸ್ಮೂತ್ ಶೈನಿ ಮಾಡೋದಕ್ಕೆ ಹಾಗೂ ತುಂಬ ಜನ ನನ್ನ ಚಾನೆಲ್ನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾರೆ ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ಆ ಎಣ್ಣೆಯ ಜಿಡ್ಡೇನಿರುತ್ತೆ ಈಸಿಯಾಗಿ ಶ್ಯಾಂಪೂ ಹಾಕಿದ್ರೆ ಹೋಗೋದಿಲ್ಲ ಅಂತ ಬಟ್ ಅವರೆಲ್ರಿಗೂ ನಾನು ಹೇಳೋದು ಒಂದು ಏನಂದರೆ ನೀವು ಯಾವುದೇ ಆಯಿಲ್ ಹಚ್ಚಿರಿ ಬಟ್ ಹೇರ್ ವಾಶ್ ಮಾಡುವಾಗ ಒಂದು ಕಪ್ಪಲ್ಲಿ ನೀರು ತೊಗೊಳ್ಳಿ ಒನ್ ಫುಲ್ ಕಪ್ ನೀರಿಗೆ ನೀವು ಯೂಸ್ ಮಾಡುವಂಥ ಶ್ಯಾಂಪೂನ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಹಚ್ಚಬೇಕಾಗತ್ತೆ ಸೊ ಆಗ ನೀವು ಅದು ಎಂಥ ಥಿಕ್ ಕನ್ಸಿಸ್ಟೆನ್ಸಿ ಇರುವಂಥ ಆಯಿಲ್ ಹಚ್ಚಿದ್ರೂ ಕ್ಲೀನಾಗಿ ವಾಶ್ಔಟ್ ಆಗಿಬಿಡುತ್ತೆ ನಿಮ್ಮ ಕೂದಲಿಂದ ಈಗ ಎಣ್ಣೆನ ಹೇಗೆ ನಾನು ತಯಾರಿಸೋದು ಅಂತ ತೋರಿಸ್ತೀನಿ ನೋಡಿ ಒಂದು ಪುಟ್ಟ ಕಡಾಯಿಗೆ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಹಾಗೂ ಇದು ಒಂಚೂರು ಹೀಟ್ ಆಗ್ತಿದ್ದಂಗೆ ನಾನು ಒನ್ ಟೇಬಲ್ ಸ್ಪೂನ್ ಫುಲ್ಲು ಮೆಂತೆ ಕಾಳನ್ನು ಹಾಕ್ತೀನಿ ಸೊ ನಾನು ಇದು ಒಂದು ಎರಡು ಯೂಸಿಗೆ ಆಗುವಷ್ಟು ತೋರಿಸ್ತಾ ಇದ್ದೀನಿ ನೀವು ಹೆಚ್ಚು ಪ್ರಮಾಣದಲ್ಲಿ ಕೂಡ ಮುಂಚೆನೇ ಆಯಿಲ್ನ ತಯಾರಿಸ್ಕೊಂಡು ಇಟ್ಕೊಬೋದು ಈಗ ನೀವು ನೋಡ್ಬೋದು ಎಣ್ಣೆ ಕುದಿಯೋದಕ್ಕೆ ಶುರು ಆಗುತ್ತೆ ಹಾಗೂ ಆದಷ್ಟು ಲೋ ಫ್ಲೇಮಲ್ಲಿ ಇದ್ರೇ ಸ್ಟವ್ ಒಳ್ಳೆಯದು ನಿಮ್ಮ ಫ್ಲೇಮ್ ಎಷ್ಟು ಸ್ಲೋ ಅಲ್ಲಿ ನೀವು ಇಟ್ಟಿರ್ತೀರೋ ಅಷ್ಟು ಮೆಂತೆಯ ಒಳ್ಳೆಯ ಅಂಶ ಏನಿರುತ್ತೆ ಆಯಿಲಲ್ಲಿ ರಿಲೀಸ್ ಆಗುತ್ತೆ ಹಾಗೂ ಒಳ್ಳೆ ಪರಿಮಳ ಕೂಡ ಬರುತ್ತೆ ಈ ಆಯಿಲ್ ಬಿಸಿ ಆಗ್ತಾ ಆಗ್ತಾ ಹಾಗೂ ಗಮನದಲ್ಲಿರಲಿ ಮೆಂತೆ ಕಾಳು ಸೀದೋಗ್ಬಾರ್ದು
ಸೊ ಹೀಗೆ ಚೆನ್ನಾಗಿ ಕುದಿದಂಥ ಆಯಿಲ್ ಏನಿರುತ್ತೆ ನೋಡಿ ಮೆಂತೆ ಜೊತೆ, ಅದು ಸಪ್ರೇಟಾಗಿ ತೆಗೆದುಕೊಂಡು ಫಿಲ್ಟರ್ ಮಾಡಿಕೊಂಡು ಇದರ ಜೊತೆ ನಾನು ಹರಳೆಣ್ಣೆನ ಮಿಕ್ಸ್ ಮಾಡ್ತೀನಿ. ಈಗ ನೀವು ಹರಳೆಣ್ಣೆ ಇಲ್ಲಾಂದರೆ ನಿಮ್ಮ ಹತ್ರ ಬರೀ ಹೀಗೇ ಮೆಂತೆ ಎಣ್ಣೆ ಏನಿದೆ ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿರೋದು, ಸಾರಿ ಕುದಿಸಿರೋದು, ಅದನ್ನೇ ನೀವು ಅಪ್ಲೈ ಮಾಡ್ಕೋಬೋದು. ಹರಳೆಣ್ಣೆ ಇದ್ದರೆ ಇನ್ನೂ ಹೆಚ್ಚು ಪರಿಣಾಮಕಾರಿ, ಇನ್ನೂ ಡಬಲ್ ಬೆನಿಫಿಟ್ ನಿಮಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ದಟ್ ವೆಲ್ ಡಿಸ್ಟ್ರಿಬ್ಯೂಟೆಡ್ ಆಗಿರುತ್ತೆ. ಈಗ ಹರಳೆಣ್ಣೆ ಗಟ್ಟಿ ಇರೋದ್ರಿಂದ ನೀವು ಕೊಬ್ಬರಿ ಎಣ್ಣೆ ಜೊತೆ ಮಿಕ್ಸ್ ಮಾಡಿದಾಗ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಒಂದು ಒಳ್ಳೆ ಪರಿಮಳ ಕೂಡ ಇರುತ್ತೆ ಈ ಎಣ್ಣೆದು ನೀವು ನೋಡೋದಾದರೆ. ಹಾಗೂ ನಾನು ಒಂದು ವಿಷಯ ಹೇಳೋದು ಮರ್ತಿದ್ದೆ, ನಾನು ಈ ವಿಡಿಯೋಲಿ ಯೂಸ್ ಮಾಡಿರುವಂಥ ಹರಳೆಣ್ಣೆ ಕೂಡ ಕಂಪ್ಲೀಟ್ ಪ್ಯೂರ್ ಆರ್ಗ್ಯಾನಿಕ್ ಪರಿಶುದ್ಧವಾದ ಹರಳೆಣ್ಣೆ. ಈಗ ಹೇರ್ ಆಯಿಲ್ ಹೇಗೆ ಹಚ್ಚೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದು ಒಂದು ಮುಖ್ಯವಾದ ವಿಷಯ, ಹೇಗೆ ಹೇರ್ ಆಯಿಲ್ ಹಚ್ಚಬೇಕು ಅನ್ನೋದನ್ನು. ಸೊ ನೀವು ಸೆಂಟ್ರ್ ಪಾರ್ಟಿಷನ್ ಮಾಡಿಕೊಂಡು ಮೊದಲು ಮೇಲೆಯಿಂದ ಕೆಳಗಡೆ ಸೆಂಟ್ರ್ ಪಾರ್ಟಿಷನ್ ನೀವೇನು ಮಾಡಿರ್ತೀರ ಅಲ್ಲಿ ಹಚ್ಚಬೇಕಾಗತ್ತೆ. ಆಮೇಲೆ ಫಸ್ಟ್ ಒನ್ ಸೆಕ್ಷನ್ನ ನೀವು ಸಪ್ರೇಟ್ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಪಾರ್ಟಿಷನಾಗಿ ಡಿವೈಡ್ ಮಾಡ್ತಾ ಹೆಚ್ಚಾಗಿ ನೀವು ಸ್ಕ್ಯಾಲ್ಪ್ ಮೇಲೆ ಹಚ್ಚಬೇಕಾಗತ್ತೆ. ಆಗಲೇ ನಿಮಗೆ ಆ ಎಣ್ಣೆಯ ಬೆನಿಫಿಟ್ ಏನಿದೆ ಸಿಗೋದು, ಕೂದಲಿಗೆ ಹಚ್ಚೋದ್ರಿಂದ ಯಾವುದೇ ಪರಿಣಾಮ ನಿಮಗೆ ಸಿಗೋದಿಲ್ಲ. ಅಂದರೆ ಯಾವ ರೀತಿಯಲ್ಲಿ ಕೂಡ ಅದು ಎಫೆಕ್ಟಿವ್ ಆಗಿರೋದಿಲ್ಲ. ನೀವು ಯೂಸ್ ಮಾಡುವಂಥ ಹೇರ್ ಪ್ಯಾಕ್ ಆಗಿರ್ಬೋದು, ಹೇರ್ ಆಯಿಲ್ ಆಗಿರ್ಬೋದು, ನೀವು ಅತಿ ಹೆಚ್ಚಾಗಿ ಸ್ಕ್ಯಾಲ್ಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಸೊ ದಟ್ ಈಸ್ ದ ರೂಟ್ ಆಫ್ ಯುವರ್ ಹೇರ್. ನಿಮ್ಮ ಸ್ಕ್ಯಾಲ್ಪ್ ಎಷ್ಟು ಚೆನ್ನಾಗಿ ಎಣ್ಣೆ ಹೀರ್ಕೊಳ್ಳುತ್ತೋ ಅಷ್ಟು ಒಳ್ಳೆ ರಿಸಲ್ಟು ನಿಮಗೆ ಸಿಗುತ್ತೆ. ಹೀಗೆ ನಾನು ಒಂದು ಸೆಕ್ಷನ್ನಲ್ಲಿ ಹಚ್ಚಿ ತೋರಿಸ್ತಿದ್ದೀನಿ. ಈಗ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಕೂದಲಿನ ತುದಿ ಏನಿದೆ ಇಲ್ಲೂ ಕೂಡ ಹಚ್ಚಬೇಕಾಗತ್ತೆ. ಸೊ ಇಲ್ಲಿ ನಮಗೆ ಸ್ಪ್ಲಿಟ್ ಎಂಡ್ ಸಮಸ್ಯೆ ಇರುತ್ತೆ, ಡ್ರೈ ಆಗೋದು ಕೂದಲು ತುದಿಯಲ್ಲೇ. ಸೊ ಅದಕ್ಕೋಸ್ಕರ ಕೂದಲು ತುದಿ ಹಾಗೂ ಸ್ಕ್ಯಾಲ್ಪ್ ಮೇಲೆ. ಈಗ ಎಣ್ಣೆ ಚೆನ್ನಾಗಿ ಹಚ್ಚಿದ ನಂತರ ಸ್ಕ್ಯಾಲ್ಪ್ ಮೇಲೆ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ಅಂದಹಾಗೆ ನೀವು ಹಚ್ತಿರುವಂಥ ಎಣ್ಣೆ ಸ್ವಲ್ಪ ಬೆಚ್ಚಗಿದ್ರೆ ಒಳ್ಳೆಯದು, ಆವಾಗಲೇ ಡೀಪಾಗಿ ಪೆನಿಟ್ರೇಟ್ ಆಗೋದು ನಿಮ್ಮ ಸ್ಕ್ಯಾಲ್ಪ್ ಒಳಗಡೆ. ಸೊ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಈ ರೀತಿ ಒಂದು 5-10 ನಿಮಿಷಗಳ ಕಾಲ ನೀವು ಮಸಾಜ್ ಮಾಡೋದ್ರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಸ್ಕ್ಯಾಲ್ಪಲ್ಲಿ ಅದು ಇಂಪ್ರೂವ್ ಆಗಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ, ಸ್ಕ್ಯಾಲ್ಪ್ ಕೂಡ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈಗ ನಾನು ಒಂದು ಬನ್ ಹಾಕ್ಕೊಂಡಿದ್ದೀನಿ, ತುಂಬ ಟೈಟಾಗಿ ಹಾಕ್ಕೊಂಡಿಲ್ಲ, ಜಸ್ಟ್ ಹಾಗೆ ಐ ಹ್ಯಾವ್ ರ್ಯಾಪ್ಡ್ ಅ ನೀಟ್ ಬನ್. ಸೊ ಹೀಗೆ ನೀವು ವಾರಕ್ಕೆ ಅಟ್ಲೀಸ್ಟ್ 3 ಸರಿ ಆಯಿಲ್ನ ಹಚ್ಕೋಬೋದು. ಹೆಚ್ಚಾಗಿ ಹೇರ್ ಫಾಲ್ ಇರೋರು, ನಿಮಗೆ ಹೇರ್ ಆಯಿಲ್ ಹಚ್ಚೋದಕ್ಕೆ ಟೈಮೇ ಸಿಗ್ತಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ವಾರಕ್ಕೆ 1 ಸರಿ ಆರ್ 2 ಸರಿ ಹಚ್ಕೋಬೋದು. ಹೇರ್ ವಾಶ್ ಮಾಡೋದಕ್ಕೆ ಒನ್ ಅವರ್ ಇರುವಾಗ ಮುಂಚೆ, ಇಲ್ಲಾಂದರೆ 1-2 ಅವರ್ಸ್ ಇರೋ ಮುಂಚೆ ಕೂಡ ಈ ಹೇರ್ ಆಯಿಲ್ನ ಹಚ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಬೋದು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಯೂಸ್ ಆಗಿದೆ ಅಂತ, ನೀವು ಕೂಡ ಈ ಹೇರ್ ಆಯಿಲ್ನ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋಲಿ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.